ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಎಜು ಸುಮಿತ್ ಸೊ ಕೆ ಎ ವೆಬ್ಸೈಟ್ ಅಲ್ಲಿ ಕೆ ಸಿ ಟಿ ಎಕ್ಸಾಮಿನೇಷನ್ನು ಏನೆಲ್ಲ ಆನ್ಸರ್ ಕಿ ಇದ್ದಾವೆ ಅವು ಪಬ್ಲಿಷ್ ಮಾಡಿದ್ದಾರೆ ಸೊ ಇವಾಗ ಈ ಒಂದು ವಿಡಿಯೋಲಿ ಯಾವ ರೀತಿನೂ ಆನ್ಸರ್ ಕಿ ಅನಲೈಸ್ ಮಾಡಬೇಕು ಯಾವೆಲ್ಲ ಕ್ವೆಶನ್ಸು ಕೆಲವೊಂದು ಕ್ವೇಶನ್ಸ್ಗೆ ಗ್ರೇಸ್ ಮಾರ್ಕ್ಸ್ ಕೂಡ ಕೊಟ್ಟಿದ್ದಾರೆ ಕೆಲವೊಂದು ಕ್ವಶನ್ಗೆ ಇ ಎಕ್ಸ್ ಅಂತ ಕೊಟ್ಟಿದ್ದಾರೆ ಏನು ಮೀನಿಂಗ್ ಇರುತ್ತೆ ಯಾವ ರೀತಿ ನೀವು ಮಾಡಬೇಕು ಅಂತ ಕಂಪ್ಲೀಟ್ ಈ ಒಂದು ವಿಡಿಯೋ ನಾವು ತಿಳ್ಕೊತಿರ್ತೇವೆ ನೋಡಿ ಸೊ ನಿಮಗೆ ಈ ಎಲ್ಲ ಪಿ ಡಿ ಎಫ್ ಯಾವೆಲ್ಲ ಆನ್ಸರ್ಗೆ ಪಿ ಡಿ ಎಫ್ ಇದ್ದಾವೆ ಅವು ನಮ್ಮ ಟೆಲಿಗ್ರಾಮ್ ನಾವು ಅಪ್ಲೋಡ್ ಮಾಡ್ತಿರ್ತೇವೆ ಸೊ ಟೆಲಿಗ್ರಾಮ್ ಚಾನಲ್ ಲಿಂಕ್ ತೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ ಅಲ್ಲಿ ಜಾಯಿನ್ ಮಾಡಿ ಆ ಪಿ ಪಿ ಎಫ್ ಕೂಡ ನೀವು ಎಕ್ಸೆಸ್ ಮಾಡ್ಕೋಬಹುದು ಅದೇ ರೀತಿ ನಿಮಗೆ ಏನೇ ಡೌಟ್ಸ್ ಇದ್ದರೂ ನಮ್ಮ ಇನ್ಸ್ಟಾಗ್ರಾಮ್ ಹ್ಯಾಂಡಲಲ್ಲಿ ಬಂದು ನಿಮ್ಮ ಡೌಟ್ಸ್ ಅನ್ನು ಪರ್ಸನಲ್ ಡೌಟ್ಸ್ ಆಗಲಿ ಏನಾದರೂ ಕೆ ಸಿ ಟಿ ರಿಗಾರ್ಡಿಂಗ್ ಏನೇ ಡೌಟ್ಸ್ ಇದ್ದರೂ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಲಿ ಬಂದು ಮೆಸೇಜ್ ಮಾಡಿ ನಿಮ್ಮ ಡೌಟ್ಸ್ ಕೂಡ ಕ್ಲಾರಿಫೈ ಮಾಡ್ಕೋಬೋದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಲಿಂಕ್ ಕೂಡ ತೊಳಗಡೆ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ತೇನೆ ನೋಡಿ ಇಲ್ಲಿ ನೋಡಿ ಫಸ್ಟು ನಿಮಗೆ ಫಸ್ಟ್ ಆಫ್ ಆಲ್ ಆನ್ಸರ್ಕಿ ಪ್ರೊವೈಡ್ ಮಾಡಿದ್ದಾರೆ ಪ್ರೊವಿಜ್ನಲ್ ಇದೆ ಅನ್ಸರ್ಕಿ ಇನ್ನೂ ಇದು ಫೈನಲ್ ಆನ್ಸರ್ಗೆ ಇಲ್ಲ ಇನ್ನೊಮ್ಮೆ ಕಂಪ್ಲೀಟ್ ಎಲ್ಲ ಆಬ್ಜೆಕ್ಷನ್ ಆದಮೇಲೆ ಫೈನಲ್ ಆನ್ಸರ್ಕಿ ಬಿಡ್ತಾರೆ ಸೊ ಆನ್ಸರ್ ಆನ್ಸರ್ಕಿ ಬಿಟ್ಟಿದ್ದಾರೆ ಇದಕ್ಕೆ ಏನಾದರೂ ಅಬ್ಜೆಕ್ಷನ್ ಅಬ್ಜೆಕ್ಷನ್ ಅಂದ್ರೆ ಇವಾಗ ಒಂದು ಕ್ವಶನ್ ಔಟ್ ಆಫ್ ಸಿಲೆಬಸ್ ಇದೆ ಬಟ್ ದೆನ್ ಟು ಅವ್ರ ಸಿಲೆಬಸ್ ಅಲ್ಲಿ ಇದೆ ಅಂತ ಕನ್ಸಿಡರ್ ಮಾಡಿದಾಗ ಎಕ್ಸೆಪ್ಟ್ ಫಸ್ಟ್ ಪಿ ಯು ಸಿ ಓಕೆ ಫಸ್ಟ್ ಯು ಸಿ ಮಾಡೋಂಗಿಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ ಫಸ್ಟ್ ಪಿ ಯು ಸಿ ಬಿಟ್ಟು ಸೆಕೆಂಡ್ ಪಿ ಯು ಸಿ ಅಲ್ಲಿ ಇದು ಕ್ವಶನ್ ಸಿಲೆಬಸ್ ಅಲ್ಲಿ ಇಲ್ಲ ಆದರೂ ಇವರು ಸೆಲೆಬಸ್ ಅಲ್ಲಿ ಇದೆ ಅಂತ ಕನ್ಸಿಡರ್ ಮಾಡಿದಾಗ ಆ ನೀವು ಅಬ್ಜೆಕ್ಷನು ಸಬ್ಜೆಕ್ಟ್ ಕೋಡು ವರ್ಜನ್ನು ಸಬ್ಜೆಕ್ಟು ವರ್ಜನ್ ಕೋಡು ಕ್ವಶನ್ ನಂಬರ್ ಜಸ್ಟಿಫಿಕೇಷನು ಸಪೋರ್ಟಿಂಗ್ ಡಾಕ್ಯುಮೆಂಟ್ ಪಿ ಡಿ ಎಫ್ ಫಾರ್ಮೇಟಲ್ಲಿ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಅಂದ್ರೆ ಇವಾಗ ಸಿಲೆಬಸ್ ಕಾಪಿ ನ್ಯಾಷನಲ್ ಸಿಲೆಬಸ್ ಬಿಟ್ಟಿದ್ದಾರೆ ಆ ಸಿಲೆಬಸ್ ಕಾಪಿ ಮಾಡಿ ನೀವು ಏನು ಮಾಡ್ಬೋದು ಅವರಿಗೆ ಅಬ್ಜೆಕ್ಷನ್ ಫೈಲ್ ಮಾಡ್ಬೋದು ನೀವು ಸ್ಟೂಡೆಂಟ್ಸ್ ಆಗಿ ನಾವು ಕೂಡ ಅನಾಲಿಸ್ ಮಾಡ್ತಿದ್ದೇವೆ ಎಲ್ಲ ಕ್ವಶನ್ ಹೇಗೆ ಆನ್ಸರ್ಗೆ ಬಿಟ್ಟಿದ್ದಾರಂತ ಸೊ ಇವಾಗ ನಾವು ಅನಾಲಿಸ್ ಮಾಡ್ತಿರ್ತೇವೆ ನಿಮ್ಮಿಂದ ಯಾವುದಾದ್ರೂ ಕ್ವಶನ್ ಆ ರೀತಿ ಕಾಣಿಸದಾಗ ನಿಮಗೆ ಅಬ್ಜೆಕ್ಷನ್ ಫೈಲ್ ಮಾಡೋಕೆ ಆಗ್ತಿಲ್ಲ ಅಂದರೆ ನೀವು ನನಗೆ ಇನ್ಸ್ಟಾಗ್ರಾಮ್ ಮುಖಾಂತರ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಏನು ಮಾಡ್ತಿರ್ತೇವೆ ನಿಮ್ಮ ಬಿಹಾಫಲ್ಲಿ ನಾವು ಅಬ್ಜೆಕ್ಷನ್ ಕೂಡ ಫೈಲ್ ಮಾಡ್ತಿರ್ತೇವೆ ಓಕೆ ಸೊ ಇವಾಗ ನೋಡಿದಾಗ ಫಸ್ಟ್ ಸ್ಟಾರ್ಟ್ ಮಾಡೋಣ ಫಿಸಿಕ್ಸಿಂದ ಫಿಸಿಕ್ಸಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಟೋಟಲ್ ಯಾವೆಲ್ಲ ವರ್ಜನ್ಸ್ ಇದಾವೆ ಲೈಕ್ ಎ ಒನ್ ಎ ಟು ಎ ಥ್ರೀ ಎ ಫೋರ್ ಟಿಲ್ ಡಿ ಫೋರ್ ತನಕ ಇರುತ್ತವೆ ಸೆಟ್ಸ್ ಐ ಥಿಂಕ್ ಎಲ್ಲರಿಗೂ ಗೊತ್ತಿದೆ ಅದು ಇದರಲ್ಲಿ ಎರಡು ನೀವು ನೋಡಬಹುದು ಕೆಲವೊಂದು ಕ್ವಶನ್ಗೆ ಗ್ರೇಸ್ ಕೊಟ್ಟಿದ್ದಾರೆ ಸೊ ಗ್ರೇಸ್ ಅಂದ್ರೆ ಏನಂದ್ರೆ ಆ ಕ್ವಶನ್ ಸಿಲೆಬಸ್ ಅಲ್ಲಿ ಪ್ರೆಸೆಂಟ್ ಇದೆ ಕ್ವಶನ್ ಆದ್ರೂ ತಪ್ಪಿರ್ಬೋದು ಆನ್ಸರ್ ಆದ್ರೂ ತಪ್ಪಿರ್ಬೋದು ಇಲ್ಲ ಆನ್ಸರ್ ಫೈನಲ್ ಆನ್ಸರ್ ಮತ್ತು ಏನೆಲ್ಲ ಆಪ್ಷನ್ಸ್ ಕೊಟ್ಟಿದ್ದಾರೆ ಅದಕ್ಕೆ ಮ್ಯಾಚ್ ಆಗ್ತಿದ್ದಿಲ್ಲ ಆ ಕ್ವಶನ್ಗೆ ಗ್ರೇಸ್ ಮಾರ್ಕ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಎಸ್ ಇಲ್ಲಿ ಇ ಎಕ್ಸ್ ಅಂದ್ರೆ ಆ ಕ್ವಶನ್ ಕೌಂಟ್ ಮಾಡೋಂಗಿಲ್ಲ ಎಸ್ ಅದು ಏನು ಫುಲ್ ಅಟ್ರಿಬ್ಯೂಟ್ ಅವ್ರು ಕ್ಲಿಯರ್ ಆಗಿ ಹೇಳಿ ಇ ಎಕ್ಸ್ ಅಂದ್ರೆ ಏನಂತ ಆಸ್ ಆಫ್ ನೋ ಇಲ್ಲಿ ನಾನು ಕೌಂಟ್ ಮಾಡಿದಾಗ ಇ ಎಕ್ಸ್ ಅಂದ್ರೆ ಅದು ಕ್ವಶನ್ ಔಟ್ ಆಫ್ ಸಿಲೆಬಸ್ ಇತ್ತು ಅದು ಕ್ವಶನ್ ಕೌಂಟ್ ಮಾಡೋಂಗಿಲ್ಲ ಅದು ಬಿಡ್ತಾರೆ ಅಂತ ಇ ಎಕ್ಸ್ ಮೀನಿಂಗ್ ಓಕೆ ಸೊ ಇಲ್ಲಿ ಇ ಎಕ್ಸ್ ಕ್ವಶನ್ ನೀವು ಚೆಕ್ ಮಾಡಿ ನಿಮ್ಮ ಕ್ವೆಶನ್ ಪೇಪರ್ ಸೆಟ್ ಮುಖಾಂತರ ಹೋಗಿ ಅದು ಕ್ವಶನ್ ಇ ಎಕ್ಸ್ ಇದೆಯಲ್ಲ ಅಂತ ನಿಮ್ ನಿಮ್ದು ಜವಾಬ್ದಾರಿ ಇವಾಗ ಕರೆಕ್ಟ್ ಆಗಿ ವೆರಿಫೈ ಮಾಡ್ಕೋಬೇಕು ಸ್ಟ್ರೆಂಡ್ಸ್ ಎಕ್ಸ್ ಇದರಿಂದ ನಿಮ್ಗೆ ಒನ್ ಒಂದು ಮಾರ್ಕ್ಸ್ ಕೂಡ ನಿಮ್ಮ ರ್ಯಾಂಕ್ ಡಿಸೈಡ್ ಮಾಡ್ತಿರತ್ತೆ ಅದಕ್ಕೆ ಆಗಸ್ಟ್ ಕೇರ್ಫುಲ್ ಆಗಿ ಪ್ರತಿ ಒಂದು ಕ್ವಶನ್ ನಿಮ್ ಯಾವೆಲ್ಲ ಸೆಟ್ಸ್ ಇದ್ದಾವೆ ಎ ಒನ್ ಎ ಟು ಎ ತ್ರೀ ಅಂಡ್ ನಿಮ್ ಆಫ್ ಅಲ್ಲಿ ನಿಮಗೆ ಯಾವೆಲ್ಲ ಸೆಟ್ಸ್ ಇದ್ದಾವೆ ನೀವು ನನಗೆ ಪಿ ಡಿ ಎಫ್ ಕೂಡ ಶೇರ್ ಮಾಡಿದ್ದಾರೆ ನಿಮ್ಮ ಕ್ವೆಶನ್ ಪೇಪರ್ ಪಿ ಡಿ ಎಫು ತುಂಬ ನಂಗೆ ಕೂಡ ಹೆಲ್ಪ್ ಆಗುತ್ತೆ ಈ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡೋಕೆಸ್ ನನ್ನ ಹತ್ರ ಆಲ್ರೆಡಿ ಸಿಕ್ಸ್ ಟು ಸೆವೆನ್ ಸೆಟ್ ಇದ್ದಾವೆ ಪ್ರತಿ ಒಂದು ಕ್ವಶ್ ದೆನ್ ಟು ನಿಮ್ಮದು ಯಾವುದಾದ್ರೂ ಡಿಫ್ರೆಂಟ್ ಇದ್ದರೆ ನನಗೆ ಇನ್ಸ್ಟಾಗ್ರಾಮ್ ಮುಖಾಂತರ ಪಿ ಡಿ ಎಫ್ ಶೇರ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಸೊ ದೆಟ್ ನಾನು ನಿಮ್ದು ಏನಾದರೂ ಆನ್ಸರ್ಸ್ ನಾನು ಮ್ಯಾಚ್ ಮಾಡಿ ಕ್ವಶನ್ಸ್ ಮ್ಯಾಚ್ ಮಾಡಿ ಏನಾದರೂ ಅಬ್ಜೆಕ್ಷನ್ ಇದ್ರು ಆಸ್ ಅವರ್ ನಮ್ಮ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಆಸ್ ಅ ಟೀಚರ್ ನಾವು ಅಬ್ಜೆಕ್ಷನ್ ಫೈಲ್ ಮಾಡದೇ ಮಾಡ್ತೇವೆ ಸೊ ನೀವು ನನಗೆ ಮಾಡಿದರೆ ತುಂಬ ನಮಗೆ ಈಸಿ ಆಗಿಬಿಡುತ್ತೆ ಅಬ್ಜೆಕ್ಷನ್ ಫೈಲ್ ಮಾಡೋಕ್ಕೆ ಸೊ ಇಲ್ಲಿ ನೀವು ಈ ಕ್ವಶನ್ ಅನ್ನು ಅನಾಲಿಸ್ ಮಾಡಿ ಸೊ ನಾನು ಕೆಲವೊಂದು ಟೂ ತ್ರೀ ಸೆಟ್ಸ್ ಚೆಕ್ ಮಾಡಿದ್ದೇನೆ ಇನ್ನೊಂದು ಒಂದೊಂದು ಕ್ವಶನು ಕ್ವಶನ್ ಎರಡೆರಡು ಕ್ವಶನ್ ಕನ್ಸಿಡರ್ ಮಾಡಿಲ್ಲ ಆಬ್ಜೆಕ್ಷನ್ ಫೈಲ್ ಮಾಡಿದ ಮೇಲೆ ಜಾಸ್ತಿ ರೆಸ್ಪಾನ್ಸ್ ಮೇಲೆ ಸಪೋರ್ಟಿಂಗ್ ಕರೆಕ್ಟ್ ಡಾಕ್ಯುಮೆಂಟ್ ಕೊಟ್ಟ ಮೇಲೆ ಕನ್ಸಿಡರ್ ಮಾಡ್ತಾರೆ ಆಸ್ ಇದು ಪ್ರೊವಿಷನಲ್ ಇದೆ ಸೊ ಇಲ್ಲಿ ಮ್ಯಾಥ್ಸ್ ಇದೆ ಇದು ಮ್ಯಾಥ್ಸ್ ಅಲ್ಲಿ ಸಾಕಷ್ಟು ಎಲ್ಲ ಇ ಎಕ್ಸ್ ನೀವು ಕಾಣಿಸಬಹುದು ಈ ಕ್ವಶನ್ ಕನ್ಸಿಡರ್ ಆಗೋಂಗಿಲ್ಲ ಕೆಲವೊಂದು ಗ್ರೇಸ್ ಮಾರ್ಕ್ಸ್ ಕೂಡ ಇದ್ದಾವೆ ಎಸ್ ಯು ಕ್ಯಾನ್ ನೀವು ನೋಡಿ ಕರೆಕ್ಟ್ ಆಗಿ ಫಸ್ಟ್ ನಿಮ್ಮ ಜವಾಬ್ದಾರಿ ಏನು ಈ ಪಿ ಡಿ ಎಫ್ ತಗೋಬೇಕು ಪಿ ಡಿ ಎಫ್ ತಗೊಂಡು ನಿಮ್ಮಲ್ಲಿರುವ ಕ್ವಶನ್ ಪೇಪರು ತಗೊಂಡು ಇದಕ್ಕೆ ವೆರಿಫೈ ಮಾಡ್ಕೋಬೇಕು ಅಷ್ಟು ಕ್ವೆಶನ್ ಸಿಲೆಬಸ್ ಇಲ್ಲ ಅಂತ ಈಗ ಆಪ್ಷನ್ ಬಿಡ್ಬಿಡಿ ಫಸ್ಟ್ ಆಸ್ ಆಫ್ ನಾವು ಎಲ್ಲ ಔಟ್ ಆಫ್ ಸಿಲೆಬಸ್ ಇದೆ ಎಸ್ ಅದು ಕರೆಕ್ಟಾಗಿ ಕನ್ಸಿಡರ್ ಮಾಡಿ ನಿಮ್ದು ಯಾವ್ದು ಎ ಒನ್ ಇದೆ ಎ ಟು ಇದೆ ವರ್ಜನ್ ಕೋಡ್ ಏನಿದೆ ಅಂತ ಚೆಕ್ ಮಾಡಿ ಅದಕ್ಕೆ ವೆರಿಫೈ ಮಾಡ್ಕೊಂಡ್ಬಿಡಿ ಅದೇ ರೀತಿ ಕೆಮಿಸ್ಟ್ರಿ ಕೊಟ್ಟಿದ್ದಾರೆ ಸೊ ಆ್ಯಸ್ ಆಫ್ ನಾನು ನಾನು ಮ್ಯಾಕ್ಸ್ ಎರಡು ಸೆಟ್ ಅನಾಲಿಸಿಸ್ ಮಾಡಿದ್ದೇನೆ ಇನ್ನೂ ಮಾಡ್ತಿದ್ದೇನೆ ಯಾವ ರೀತಿ ಅನಾಲಿಸ್ ಮಾಡಿದ್ಮೇಲೆ ಒಂದು ಡಿಟೇಲ್ ಆಗಿ ವೀಡಿಯೋ ಬಿಡ್ತೇನೆ ಅವೆಲ್ಲ ಕ್ವಶನ್ಸ್ ಔಟ್ ಆಫ್ ಸೆಲೆಬಸ್ ಇದಾವೆ ಇಲ್ಲ ಅಂತ ಸೊ ನಿಮ್ಮ ನಂದು ವತಿಯಿಂದ ಏನು ರಿಕ್ವೆಸ್ಟ್ ನಿಮಗೆ ಅಂದರೆ ನಿಮ್ಮ ಹತ್ರ ಮ್ಯಾಕ್ಸ್ ಕ್ವಶನ್ ಪೇಪರ್ ಇದ್ರೆ ನನಗೆ ಶೇರ್ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಸೊ ನಾನು ಕೂಡ ಕರೆಕ್ಟಾಗಿ ಅನಾಲಿಸ್ ಮಾಡ್ಬೋದು ನಂತರ ಆಲ್ರೆಡಿ ಫೈವ್ ಟು ಸಿಕ್ಸ್ ಸೆಟ್ ಇದ್ದಾವೆ ದೆನ್ ಟು ನಿಮ್ಮಲ್ಲಿ ಯಾವ ಎಲ್ಲ ಸೆಟ್ಸ್ ಇದ್ದಾವೆ ನನಗೆ ಇನ್ಸ್ಟಾಗ್ರಾಮ್ ಮುಖಾಂತರ ಸ್ವಲ್ಪ ಶೇರ್ ಮಾಡಿದರೆ ನಿಮ್ಮಿಂದ ತುಂಬ ಆಗುತ್ತೆ ನೋಡಿ ಎಸ್ ಇಷ್ಟೆಲ್ಲ ಕ್ವಶನ್ಸ್ ಇದ್ದಾವೆ ಚೆಕ್ ಮಾಡಿ ಮತ್ತೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಇಲ್ಲಾಂದರೆ ಇನ್ಸ್ಟಾಗ್ರಾಮ್ ತ್ರೂ ಕಾಂಟ್ಯಾಕ್ಟ್ ಮಾಡಿ ಅಷ್ಟೇ ಈ ಒಂದು ಅಲ್ಲಿ ಸಿಗೋಣ ನೆಕ್ಸ್ಟ್ ವೀಡಿಯೋಲಿ ಟಿಲ್ ದ ಕೀ ಲರ್ನಿಂಗ್ ಕೆ ಪಾಯಿಂಟ್ ಟಾ ಬೊಬಾಯ್